ಚುನಾವಣೆಯ ಸಂದರ್ಭದಲ್ಲಿ ಧರ್ಮ ಇದು ರಾಜಕೀಯ ಪ್ರೇರಿತನ ಧಾರ್ಮಿಕ ಮುಖಂಡರು ಈ ಬಗ್ಗೆ ಏನು ಹೇಳ್ತಾರೆ ಚರ್ಚೆಯನ್ನು ನಾನು ಆರಂಭಿಸ್ತಾ ಇದ್ದೇನೆ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ತೇನೆ ಮೊದಲೇದಾಗಿ ಸ್ಟುಡಿಯೋದಲ್ಲಿ ಫಟಾಫಟ್ ಶ್ರೀನಿವಾಸ್ ಇದ್ದಾರೆ ಹಿಂದೂ ಮುಖಂಡರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಲೋಹಿತ್ ಅರಸ್ ವಿಎಚ್ ಪಿಯ ಮೈಸೂರು ಪ್ರಾಂತ್ಯದ ಅಧ್ಯಕ್ಷರು ಅವರು ಕೂಡ ಲೈವಲ್ ಜಾಯ್ನ್ ಆಗಿದ್ದಾರೆ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಉಮರ್ ಷರೀಫ್ ಅವರು ಮುಸ್ಲಿಂ ಕೂಡ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಉಮರ್ ಶರೀಫ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಾನು ಚರ್ಚೆಯನ್ನ ಆರಂಭಿಸ್ತೇನೆ ಫಟಾಫಟ್ ಶ್ರೀನಿವಾಸ್ ಅವರಿಂದ ಫಟಾಫಟ್ ಶ್ರೀನಿವಾಸ್ ಅವರೇ ಚುನಾವಣೆಯ ಸಂದರ್ಭದಲ್ಲಿ ಧರ್ಮದಂಗಲ್ ಒಂದಿಷ್ಟು ಜನ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ರಿಯಾಕ್ಷನ್ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮತ್ತಾಂದ ಕ್ರೂರಿ ಟಿಪ್ಪುವಿನ ಜಯಂತಿಯನ್ನ ಈ ರಾಜ್ಯದ ನಾಗರಿಕರ ತೆರಿಗೆ ಹಣದಲ್ಲಿ ಮಾಡಬೇಕು ಅಂತ ಹೇಳಿ ಜಿಲ್ಲೆಗೆ ಐವತ್ತು ಸಾವಿರ ತಾಲೂಕಿಗೆ ಇಪ್ಪತ್ತು ಸಾವಿರ ಕೊಟ್ಟಾಗ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಆ ಭಾಗದ ಮೈಸೂರು ಭಾಗದ ಎಲ್ಲ ಹಿಂದೂಗಳು ಮೊದಲನೇ ಬಾರಿಗೆ ಈ ಹನುಮಾಲೆಯನ್ನು ಹಾಕ್ಕೊಂಡು ಸಂಕೀರ್ಣ ಸಂಕೀರ್ತ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ತಾವೇನೇ ಬಿತ್ತರ ಮಾಡಿದ್ದೀರ ನಿನ್ನೆ ಕೂಡ ಇದು ಎಂಟನೇ ವರ್ಷದ ನಮ್ಮ ಸಂಕೀರ್ತನ ಯಾತ್ರೆ ಓಕೆ ಅದು ರಾಜಕೀಯಕ್ಕೆ ಎಲೆಕ್ಷನ್ ಆಗಿದ್ರೆ ಈಗ ಮಾಡ್ಬೇಕಾಗಿತ್ತು ಧರ್ಮಕ್ಕೂ ಇದಕ್ಕೆ ಸಂಬಂಧ ಇದೆ ಹೇಳಿ ಈಗ ಧರ್ಮಕ್ಕೆ ಚುನಾವಣೆಗೆ ಹಾಗಾಗಿದ್ರೆ ಇದು ನಾವು ನಾವು ವರ್ಷದಿದವತ್ತಿಂದ ಮೂಡಲ ಬಾಗಿಲ ಅನುಮಾನ ದೇವಸ್ಥಾನ ಏನಿದೆ ಶ್ರೀರಂಗಪಟ್ಟಣದ್ದು ಅದ್ ನಮ್ ದೇವಸ್ಥಾನ ಟಿಪ್ಪು ಒಡೆದಂತಹ ಎಂಟು ಸಾವಿರ ದೇವಸ್ಥಾನಗಳಲ್ಲಿ ಅದು ಒಂದು ನಮ್ಮ ಕೂಗು ಅವತ್ತಿಂದ ನಾವು ಇದೆ ಇದು ಮಸೀದಿ ಜಾಮಿಯಾ ಮಸೀದಿ ಕಟ್ಟಿರೋದು ದೇವಸ್ಥಾನ ಮೇಲೆ ಇವತ್ತು ಕೂಡ ಅಲ್ಲಿನ ಕುರುಹುಗಳನ್ನು ನೋಡಿದ್ರೆ ನಿಮ್ಗೆ ಹತ್ತಾರು ಕುರುಗಳಿದೆ ನೀವು ಹೊರಗಡೆ ಹೊರಗಡೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ತಳದಿಯ ಕೆಳಗಡೆ ಕಲ್ಲನ್ನೇ ಬರೀ ಆನೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಬಂದ್ಬಿಟ್ಟು ಧರ್ಮದಂಗಲ್ ಹಿಜಾಬ್ ಜಾಮಿಯಾ ಮಸೀದಿಯ ಮುಂದಾದಂತಹ ಗಲಾಟೆಯವರೆಗೂ ಕೂಡ ಇದು ರಾಜಕೀಯ ಬಂತು ನಮ್ಮ ಸಂಕೀರ್ಣ ಅದೊಂದು ಸಭೆ ಅಷ್ಟೇ ಅದೊಂದು ಯಾತ್ರೆ ಗಲಾಟೆ ಯಾರು ಮಾಡ್ದಾರ ಅದು ಗಲಾಟೆ ನಿರಂತರವಾಗಿ ನಾವು ಮಾಡ್ತಾ ಇದೀವಿ ಮುಂದೆನೂ ಮಾಡ್ತೀವಿ ಎಲ್ಲಿವರೆಗೂ ನಾವು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಮತ್ತೆ ಮರು ನಿರ್ಮಾಣ ಆಗೋದಿಲ್ಲ ಅಲ್ಲಿವರೆಗೂ ನಮ್ದು ಹತ್ರ ನಡೀತಾನೆ ಇರುತ್ತೆ ನಾವು ನಾನೂರ ಐವತ್ತು ವರ್ಷಗಳ ಹೋರಾಟ ಕಾನೂನಿನ ಹೋರಾಟ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಿದವ್ರು ನಾವು ಅದು ದೇವಸ್ಥಾನ ದೇವಸ್ಥಾನ ಮರಳಿ ಪಡ್ಕೊಳ್ತೀವಿ ಅದನ್ನ ಉಮರ್ ಶರೀಫ್ ಅವರು ಧಾರ್ಮಿಕ ಮುಖಂಡರು ಈಗ ಫಟಾಫಟ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ಅಲ್ಲಿ ರಾಮ ಮಂದಿರವನ್ನ ಹೇಗೆ ನಿರ್ಮಾಣ ಮಾಡಿದ್ವೋ ಇಲ್ಲಿ ಹನುಮ ಹನುಮ ಮಂದಿರವನ್ನು ನಾವು ಹಾಗೆ ನಿರ್ಮಾಣವನ್ನು ಮಾಡ್ತೀವಿ ಅಂತ ಫಸ್ಟ್ ರಿಯಾಕ್ಷನ್ ಸರ್ ಈ ಬಗ್ಗೆ ನೋಡಿ ಇವತ್ತಿಗೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ಅಲ್ಲಿ ಇದನ್ನ ರಚನೆ ಮಾಡುವಾಗ ಅದರಲ್ಲಿ ಕ್ಲಿಯರ್ ಆಗಿ ಉಲ್ಲೇಖವಾಗಿದೆ ಯಾವುದೇ ಒಂದು ಮಸ್ಜಿದ್ ಆಗಲಿ ಮಂದಿರ ಆಗಲಿ ಎಲ್ಲ ಕ್ರೈಸ್ತರು ಆರಾಧನೆ ಮಾಡುವ ಒಂದು ಸ್ಥಳ ಆಗಲಿ ಅದು ನೈನ್ಟೀನ್ ಫಾರ್ಟಿ ಸವನ್ನಲ್ಲಿ ಅದರ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ಹಾಗೆ ಮೈಂಟೈನ್ ಮಾಡಬೇಕಾಗಿರುತ್ತೆ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಅದನ್ನ ಬದಲಾಯಿಸುವ ರೀತಿಯಲ್ಲಿ ಏನು ಮಾಡೋಕ್ಕೆ ಕಾನೂನಿನಲ್ಲಿ ಇವತ್ತಿಗೆ ವ್ಯವಸ್ಥೆ ಇಲ್ಲ ಫಸ್ಟ್ ವಿಷಯ ಎರಡನೇ ವಿಷಯ ನಮ್ಮ ಫಟಾಫಟ್ ಅವರೇ ಒಪ್ಕೊಂಡಿದ್ದಾರೆ ಎಂಟು ವರ್ಷದಿಂದ ಅವರು ಇದ್ರ ಬಗ್ಗೆ ಮಾತಾಡಿ ಮತ್ತೆ ಇದ್ರ ಬಗ್ಗೆ ಅವ್ರು ಯಾತ್ರೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ವೇಳೆ ಟಿಪ್ಪು ಸುಲ್ತಾನ್ ಬಂದು ಅದನ್ನ ಧ್ವಂಸ ಮಾಡಿದರೆ ಆವಾಗ ಟಿಪ್ಪು ಸತ್ತೋದ ಮೇಲೆ ಒಡೆಯಾರ್ ಮೂರನೇ ಅವರು ಇದ್ರು ಆ ಕಾಲದಲ್ಲಿ ಹೋಗಿ ಕೇಳ್ಕೊಳ್ಬೋದಿತ್ತು ಕೇಳ್ಕೊಳ್ಬೋದಿತ್ತು ನಮ್ಮ ಹಿಂದೂ ಬಂದು ಬಂಧುಗಳು ಏನು ಮಾಡ್ಬೋದಿತ್ತು ಅಲ್ಲಿ ಹೋಗ್ಬಿಟ್ಟು ಅವರೇ ಕೇಳ್ಕೊಳ್ಬೋದಿತ್ತು ನಮ್ಗೆ ಅದನ್ನು ವಾಪಸ್ ಮಾಡಿಕೊಡಿ ನಾವು ಇಲ್ಲಿ ಬಂದು ಮಂದಿರ ಮಾಡ್ಕೊಳ್ತೀವಂತ ಆದರೆ ಅಂಥದ್ದು ಏನು ಹಿಸ್ಟಾರಿಕಲ್ ರೆಫರೆನ್ಸ್ ಇಲ್ಲ ಮತ್ತೆ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಎ ಎಸ್ ಐ ಕೊಟ್ಟಿರುವ ಒಂದು ರಿಪೋರ್ಟ್ ಪ್ರಕಾರ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಅದು ಒಂದು ಮಂದಿರವಾಗಿ ಇತ್ತು ಆದರೆ ಅಲ್ಲಿರುವ ತಕ್ಕಂತಹ ಆ ಒಂದು ಐಡಲ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಅಂತ ಒಂದು ಮಾತು ಬಂದಿದೆ ಅಂದರೆ ಅಲ್ಲಿರುವ ಹಿಂದೂಗಳ ಅನುಮತಿ ಪಡೆದುಕೊಂಡು ಅಲ್ಲಿ ಶಿಫ್ಟ್ ಮಾಡಲಾಗಿದೆ ಏನಕ್ಕೋಸ್ಕರ ಅಂದರೆ ಅಲ್ಲಿ ಅದನ್ನ ಫೋರ್ಟ್ ಆಗಿ ಸ್ಥಾಪನೆ ಮಾಡೋಕ್ಕೋಸ್ಕರ ಶತ್ರುಗಳಿ ಒಳಗೆ ಎಂಟ್ರಿ ಆಗುವಾಗ ಅವರನ್ನ ನಿಗಾ ಇಡೋಕ್ಕೋಸ್ಕರ ಅದನ್ನ ಸ್ಥಾಪನೆ ಮಾಡಲಾಗಿತ್ತು ಆದ್ದರಿಂದ ಅಲ್ಲಿ ಗುಂಬಸ್ ಇವತ್ತಿಗೂ ಇಲ್ಲ ಗುಂಬಸ್ ಇಲ್ಲ ಅಲ್ಲಿ ಫ್ಲಾಟ್ ಜಾಗವಾಗಿ ಮೇಂಟೈನ್ ಮಾಡಲಾಗಿತ್ತು ಹಾಗಾಗಿ ಒಬ್ಬ ರಾಜ ತನ್ನ ಆಡಳಿತ ಮಾಡುವತಕ್ಕಂತ ಜಾಗವನ್ನ ಸುರಕ್ಷಿತವಾಗಿ ಇರೋಕ್ಕೋಸ್ಕರ ಅವನು ಮಾಡಿರೋತಕ್ಕಂತಹ ಒಂದು ಫೋರ್ಟ್ ಆಗಿತ್ತು ಅಲ್ಲಿ ನಮಾಜ್ ಕೂಡ ಅಲ್ಲಿ ಮಾಡಲಾಗಿತ್ತು ಅಂತ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಇದೆ ಹಾಗಾಗಿ ಎ ಐ ರಿಪೋರ್ಟ್ ಅನ್ನು ಗೌರವಿಸ್ತೀವಿ ಅದರ ವಿರುದ್ಧವಾಗಿ ಮಾತಾಡಕ್ಕೆ ಎಲ್ಲರಿಗೂ ಇದೆ ಹಾಗಾಗಿ ಕೋಮುವಾದವನ್ನು ಉಂಟು ಮಾಡೋ ರೀತಿನಲ್ಲಿ ಏನು ಮಾಡಕ್ಕೆ ಯಾರು ಮುಂದೆ ಬರಬಾರದು ಯಾರು ಯಾರು ಕೋಮುವಾದವನ್ನು ಉಂಟು ಮಾಡ್ತಾ ಇರೋದು ಯಾರು ಇಲ್ಲ ಯಾರು ಮುಂದೆ ಬರಬಾರದು ಅಂತ ಹೇಳಿದೀನಿ ಮಾಡ್ತಾ ಆದ್ರೆ ನೋಡಿ ಇವಾಗ ಟಿಪ್ಪು ಸುಲ್ತಾನ್ ಅನ್ನ ಮತಾಂಧ ಅಂತ ಹೇಳುವಾಗ ಇಲ್ಲಿ ಪ್ರೂಫ್ ಕೊಡ್ಬೇಕಾಗಿರತ್ತೆ ಟಿಪ್ಪು ಸುಲ್ತಾನ್ ಮತಾಂಧನ ಇಲ್ಲ ಅಂತ ಆ ಇವಾಗ ಎಂಟು ಸಾವಿರ ಮಸೀದಿಯನ್ನು ನಿರ್ಮಾಣ ಮಾಡಿದಾರೆ ಮಂದಿರನ್ನು ಕೆಡವಿ ಅಂತ ಒಂದು ಮಾತು ಹೇಳಿದ್ದಾರೆ ಅಲ್ಲಿ ಏನು ಹಿಸ್ಟಾರಿಕಲ್ ರೆಫರೆನ್ಸೇ ಇಲ್ಲ ಇವಾಗ ಏನ್ ಇಂಥದ್ದು ಮಾತಾಡುವಾಗ ಏನಾಗತ್ತೆ ಮುಸಲ್ಮಾನರು ಎಲ್ಲಾ ಮಸೀದಿಗಳನ್ನ ಅವರು ಸ್ಥಾಪನೆ ಮಾಡಕ್ ಮುಂಚೆ ಮಂದಿರಗಳನ್ನು ಕೆಡವಿ ಆಮೇಲೆ ಮಾಡಿದ್ರಂತ ಒಂದು ಮಾತು ಮುಂದೆ ಇಡುವಾಗ ಇವಾಗ ಇಲ್ಲಿ ಕೋಮುವಾದ ಉಂಟಾಗತ್ತೆ ಓಕೆ ಉಮರ್ ಶರೀಫ್ ಅವರೇ ನಿಮ್ಮ ಹತ್ರ ಬರ್ತೀನಿ ನಾನು ಲೋಹಿತಾರಸ್ ತಾರಸ್ ಅವ್ರನ್ನ ಮಾತನಾಡಿಸ್ತೀನಿ ಲೋಹಿತಾರಸ್ ಅವರೇ ನೀವು ಮಾಡ್ತಾ ಇರುವಂತಹ ಹಲವು ಹೋರಾಟ ಧರ್ಮದ ಪರವಾಗಿ ಮಾಡ್ತಾ ಇರುವಂತಹ ಹಲವು ಹೋರಾಟ ರಾಜಕೀಯ ಸ್ಪಾನ್ಸರ್ಡ್ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ನಾನು ಇವತ್ತಿನ ಈ ನಿಮ್ಮ ಶೋ ಅಲ್ಲಿ ಪ್ರತಿನಿಧಿಸ್ತಾ ಇರೋದು ಹಿಂದೂ ಜಾಗರಣ ವೇದಿಕೆ ನಾನು ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಹ ಓಕೆ ಈ ಕಾರ್ಯಕ್ರಮ ಹಿಂದೂ ಜಾಗರಣ ವೇದಿಕೆ ಎರಡ್ ಸಾವಿರದ ಹದಿನೈದು ಹದಿನೈದರಲ್ಲೇ ಶುರು ಮಾಡಿತ್ತು ಈ ಮಾಲಾ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೈದರಲ್ಲೇ ಶುರು ಆಗಿದ್ದು ಅದು ಪ್ರತಿ ವರ್ಷ ಹೆಚ್ಚು ಹೆಚ್ಚಾಗಿ ಆಗ್ತಾ ಬರುವಂತದ್ದು ಆಗಿದೆ ಇದು ನೀವ್ ಏನ್ ಹೇಳ್ತಿದ್ರ ಇದು ಎಲೆಕ್ಷನ್ ಗೆ ಲಿಂಕ್ ಮಾಡಕ್ಕೆ ಪ್ರಯತ್ನ ಮಾಡ್ತಿರೋದು ಇದು ಕರೆಕ್ಟ್ ಅಲ್ಲ ಕಳೆದ ಎರಡು ವರ್ಷ ಕೋವಿಡ್ ಇರೋ ಕಾರಣದಿಂದ ಅಲ್ಲಿ ಜನ ಸೇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಾವು ಕೂಡ ಹೆಚ್ಚಿನ ಜನ ಸೇರಿಸ್ತಿರ್ಲಿಲ್ಲ ಈ ವರ್ಷ ಕೋವಿಡ್ ನ ಎಲ್ಲ ನಿರ್ಬಂಧಗಳು ಹೋದ್ಮೇಲೆ ಇದು ಅದು ತನ್ನ ಪ್ರಮಾಣ ಏನ್ ತಗೋಬೇಕಾ ಪ್ರಮಾಣ ತಕ್ಕೊಂಡಿದೆ ಎಲ್ಲ ಯುವಕರೇ ಬಂದಿರುವಂತದ್ದು ಇದು ಬಿಜೆಪಿ ಸ್ಪಾನ್ಸರ್ಡ್ ಅನ್ನೋದು ಇದು ಸಂಪೂರ್ಣ ತಪ್ಪು ಬಿಜೆಪಿ ಸ್ಪಾನ್ಸರ್ಡ್ ಅಂತ ಹೇಳಿ ನಾನು ಬಿಜೆಪಿ ಸ್ಪಾನ್ಸರ್ಡ್ ಅಂತ ಹೇಳೇ ಇಲ್ಲ ರಾಜಕೀಯ ಪಕ್ಷಗಳ ಪ್ರೇರಿತನಾ ಅಂತ ಕೇಳದೆ ನೀವೇ ಹೇಳ್ತಾ ಇದ್ದೀರಾ ಬಿಜೆಪಿಯ ಸ್ಪಾನ್ಸರ್ಡ್ ಅಂತ ನೀವೇ ಅದನ್ನ ಈ ಕಾರ್ಯಕ್ರಮ ಬಿಗಿನಿಂಗ್ ಅಲ್ಲಿ ನೀವೇ ಹೇಳಿರೋ ಪ್ರಸ್ತಾಪ ಮಾಡಿರುವಂತದ್ದು ಸೊ ಎನಿವೆ ಈಗ ಇದು ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಪಕ್ಷದ ಕಾರ್ಯಕರ್ತರು ಹಿಂದೂಗಳು ಬರ್ತಾರೆ ಅಯ್ತ ನೀವು ಎಲ್ಲ ವಿಡಿಯೋಗಳಲ್ಲಿ ನೋಡ್ಬೋದು ಇದರಲ್ಲಿ ನಮ್ಮ ಇದು ಪೋಸ್ಟರ್ ಲಾಂಚ್ ಇಂದ ಹಿಡಿದು ಈ ಕಾರ್ಯಕ್ರಮದ ಪೋಸ್ಟ್ ಬಿಡುಗಡೆ ಮತ್ತು ಮಾಲಾಧಾರಣ ಉದ್ಘಾಟನೆ ಮತ್ತು ನಿನ್ನೆ ಸಂಕೀರ್ತನ ಯಾತ್ರೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಹಿಂದೂಗಳ ಹನುಮ ಭಕ್ತರು ಬರ್ತಾರೆ ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಸೊ ರಾಜ್ಯ ರಾಜಕೀಯ ಸ್ವರೂಪ ತರೋದು ಇದಕ್ಕೆ ಅಷ್ಟು ಸರಿಯಲ್ಲ ಅಂತ ನಾನು ಹೇಳ್ತೀನಿ ಓಕೆ ಓಕೆ ಲೋಹಿತ ಅವರೇ ನಾನು ನಿಮ್ಮ ಹತ್ರ ಬರ್ತೀನಿ ನಿಮ್ಮ ಹತ್ರನೂ ಬರ್ತೀನಿ ಉಮರ್ ಶರೀಫ್ ಅವರು ಮಾಡಿದ ಮಾತಾಡಿರುವಂತಹ ಮಾತಿಗೆ ನೀವೇನೋ ಆಕ್ಷೇಪವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಂದ್ರಿ ಫಟಾಫಟ್ ಶ್ರೀನಿವಾಸ್ ಅವರೇ ಉಮರ್ ಶರೀಫ್ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೈನ್ಟೀನ್ ನೈಂಟಿ ಒನ್ ಪ್ಲೇಸ್ ಅಂಡ್ ವರ್ಷಿಪ್ ಆಕ್ಟ್ ಹಿಂದೂ ಪರ ಮುಖಂಡರುಗಳು ಕಾರ್ಯಕರ್ತರು ಉಲ್ಲಂಘಿಸ್ತಾ ಇದ್ದಾರೆ ಧಿಕ್ಕರಿಸ್ತಾ ಇದಾರೆ ಅಂತ ಸರ್ ಖಂಡಿತ ಇಲ್ಲ ನಾವು ಈ ದೇಶದ ಸಂವಿಧಾನದಲ್ಲಿ ನಂಬಿಕೆ ಕಾನೂನನ್ನ ಶಿರ್ಸಾ ವಹಿಸಿ ಭಾಗವಹ ಪಾಲಿಸುವಂತವ್ರು ಉಮರ್ ಶರೀಫ್ ಅವರು ನಮ್ಮ ಸ್ನೇಹಿತರು ಎರಡು ವಿಷಯಗಳನ್ನು ಹೇಳಿದರು ಒಂದು ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ಉಲ್ಲಂಘನೆ ಅಂತ ಉಲ್ಲಂಘನೆ ಮಾಡೋದು ಯಾವಾಗ ನೀವು ಒಳಗಡೆ ಹೋಗಿ ನುಗ್ಗಿ ಅಲ್ಲೇ ದಾಂಧಲೆ ಮಾಡಿ ಅದು ನೋಡೋದೇ ಪ್ರಯತ್ನ ಮಾಡಿದಾಗ ನಾವು ಒಳಗಡೆ ಹೋಗ್ಲಿಲ್ವಲ್ಲ ನಾವು

ನೈನ್ಟೀನ್ ಪ್ಲೇಸಸ್ ಆಫ್ ಫರ್ಸ್ಟ್ ಇಫ್ಯಾಕ್ಟ್ ನೈನ್ಟೀನ್ ನೈನ್ಟಿ ಒನ್ ಏನು ಹೇಳುತ್ತೆ ಅನ್ನೋ ಅರಿವು ನಮಗಿದೆ ಆ ಕಾನೂನು ಅರಿವು ಹಾಗಾಗಿ ನಾವು ಕೋರ್ಟಲ್ಲೂ ಅಲ್ಲೂ ಕೂಡ ಇದರ ಬಗ್ಗೆ ದಾವೆಯನ್ನು ಓಡಿದೀವಿ ಇವತ್ತು ಎ ಎಸ್ ಐಗನು ಪತ್ರ ಬರೆದಿದ್ವಿ ಹಿಂದೂ ಜಾಗರಣ ವೇದಿಕೆಯಿಂದ ಪತ್ರವನ್ನು ಬರೆದಿದೀವಿ ನೀವು ಇಲ್ಲಿ ಬಂದು ಸರ್ವೆ ಮಾಡಿ ಒಳಗಡೆ ಏನೆಲ್ಲ ದೇವಸ್ಥಾನದ ಕುರುಹುಗಳಿದಾವೆ ಇದನ್ನ ಪಟ್ಟಿ ಮಾಡಿ ಅಂತ ಕಾನೂನು ಹೋರಾಟವನ್ನು ಮಾಡ್ತಾ ಇದೀವಿ ಮತ್ತೆ ಇದು ಪಾರ್ಲಿಮೆಂಟಲ್ಲೇ ಆಗಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಈ ಪ್ಲೇಸಸ್ ಆಫ್ ವರ್ಷಿ ಒನ್ ಏನಾದ್ರೂ ಅದರಲ್ಲಿ ಬದಲಾವಣೆಗಳು ಮಾಡಬೇಕಂದ್ರೆ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟ್ವರೆಗೂ ಒತ್ತಡ ಆಗ್ತೀವಿ ಒಂದು ವಿಷಯ ಎರಡನೇದು ಅವ್ರು ಹೇಳ್ತಾ ಇದ್ರು ಟಿಪ್ಪು ಒಬ್ಬ ಮತಾಂಧ ಅಂದರೆ ಅದಕ್ಕೆ ದಾಖಲಾತಿಗಳು ಬೇಕು ಅಂತ ನಾನು ಉಮರ್ ಶಹರ್ ಒಂದು ಮಾಹಿತಿಯನ್ನು ಕೊಡ್ತೇನೆ ಮೈಸೂರು ಜಿಲ್ಲಾ ಗೆಜೆಟ್ ಇರಲ್ಲಿ ಒಂದು ಉಲ್ಲೇಖ ಇದೆ ಟಿಪ್ಪುವಿನ ಕಾಲದಲ್ಲಿ ಎಂಟು ಸಾವಿರ ಹಿಂದೂ ದೇವಾಲಯಗಳನ್ನ ಅಂತ ಅವ್ರು ದಯವಿಟ್ಟು ಅದನ್ನು ನೋಡ್ಲಿ ಅಥವಾ ಅದಕ್ಕೆ ನೂರಾರು ನನ್ನ ಹತ್ರ ನಾನು ಐತಿಹಾಸಿಕ ದಾಖಲೆಗಳನ್ನು ಕೊಡ್ತೀನಿ ಯಾವ ಉಚ್ಚಂಗಮ್ಮನ ದೇವಸ್ಥಾನನ ಮಂದಕರಿ ನಾಯಕನ ಮನೆ ದೇವರಾದಂತ ನಿಮಿಷಾಂಬ ದೇವಸ್ಥಾನನ ಉಚ್ಚಂಗಮ್ಮನ ದೇವಸ್ಥಾನದ ಗೋಪುರಗಳನ್ನ ಕೆಡವಿ ಇವತ್ತಿನ ಚಿತ್ರದುರ್ಗದ ಜಾಮೆ ಮಸ್ಜಿದಿನ ಅಲ್ಲಿ ಕಟ್ಸಿದಾನೆ ಅದ್ರಲ್ಲಿ ಉದಕ್ಕ ಇದೆ ಇವತ್ತು ಕೆಳಗಡೆ ಕಲ್ಲಲ್ಲಿ ಹಾಕಿದ್ದಾರೆ ಮತ್ತೆ ಉಮರ್ ಶರೀಫ್ ಅವರೇ ಹೇಳಿದ್ರು ಅಲ್ಲಿನ ದೇವಸ್ಥಾನದ ಹನುಮಾನ ದೇವಸ್ಥಾನ ಇತ್ತು ಮೂರ್ತಿ ಇತ್ತು ಅದನ್ನ ಭದ್ರತಾ ಕಾರಣಗಳಿಗಾಗಿ ತೆಗೆದುಬಿಟ್ಟು ಮಸೀದಿ ಮಾಡಿದ್ರು ಅಂತ ಹೇಳಿ ಆ ರೀತಿ ಹೇಳೋದ್ರ ಮುಖಾಂತರ ಆವತ್ತಿನ ಕಾಲದ ಹಿಂದೂಗಳು ದೇಶ ವಿರೋಧಿಗಳಾಗಿದ್ರು ಅಥವಾ ನಂಬಿಕಸ್ತ್ರ ಆಗಲಿಲ್ಲ ಹಾಗಾಗಿ ಅವನ್ನ ಮಂದಿರವನ್ನ ವಿಗ್ರಹವನ್ನ ಬೇರೆ ಕಡೆ ಇಟ್ಟು ಮಸೀದಿಗೆ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿ ಪರೋಕ್ಷವಾಗಿ ಹಿಂದೂಗಳನ್ನು ಅವಮಾನ ಮಾಡೋಂಥ ಕೆಲಸ ಮಾಡಿದ್ರೆ ಇದು ಒಂದು ಅತ್ಯಂತ ಖಂಡನೀಯ ನಾನು ಟಿಪ್ಪು ಈಗ ನೀವು ನೋಡಿದ್ರೆ ನೀವು ಮಲಬಾರ್ನ ಪ್ರದೇಶದಲ್ಲಿ ನೋಡಿದ್ರೆ ಕೇರಳದ ಟ್ರಿವೆಂಕೋರ್ ಪ್ರದೇಶದಲ್ಲಿ ಹೋದರೆ ಅಥವಾ ಮಂಗಳೂರಿನಲ್ಲಿ ಇವತ್ತು ನನ್ನ ಹತ್ತಿರ ಕೆರೆ ಇದೆ ಇಪ್ಪತ್ತೇಳು ಚರ್ಚ್ಗಳನ್ನ ಕೆಡವಿರೋದಿದೆ ನಾನು ನೂರಾರು ದಾಖಲೆಗಳನ್ನು ಅವ್ರು ಬರಲಿ ನಾನು ಐತಿಹಾಸಿಕ ದಾಖಲೆಯನ್ನ ಕೊಡ್ತೀನಿ ಕೆ ಎಂ ಪಣಿಕರ್ ಅವರು ಅವನೇ ಬರೆದಿರ್ತಕ್ಕಂಥ ಟಿಪ್ಪುನ ಬರೆದಿರ್ತಕ್ಕಂಥ ಅನೇಕ ಆ ಇವತ್ತು ಲಂಡನ್ ಮ್ಯೂಸಿಯಂ ಅಲ್ಲಿ ಇರತಕ್ಕಂಥ ಅನೇಕ ಪತ್ರಗಳನ್ನ ನಾನು ಅವ್ರು ಬರೆದಿದ್ದಾರೆ ಉಲ್ಲೇಖ ಮಾಡಿದ್ರೆ ಓದ್ಲಿ ಪಣಿಕರ್ ಅವರದ್ದು ಕ್ಯಾಂಪ್ ಉಮರ್ ಉಮರ್ ಶರೀಫ್ ಅವರೇ ಪಟಾಫಟ್ ಶ್ರೀನಿವಾಸ್ ಅವರು ಸಾಲು ಸಾಲು ಎವಿಡೆನ್ಸ್ ಗಳನ್ನ ಕೊಡ್ತಾ ಹೋಗಿದ್ದಾರೆ ಟಿಪ್ಪು ಒಬ್ಬ ಮಥಾಂಧ ಅನ್ನೋದಕ್ಕೆ ಏನ್ ಹೇಳ್ತೀರಿ ನೋಡಿ ಅವರು ಹಿಸ್ಟಾರಿಕಲ್ ರೆಫರೆನ್ಸ್ ಕೊಡುವಾಗ ಯಾವುದೇ ಹೆಸರು ಕೊಟ್ಟಿಲ್ಲ ಎಂಟು ಸಾವಿರ ಅಂತ ಒಂದು ಬ್ಲಾಂಕೆಟ್ ನಂಬರ್ ಕೊಟ್ಬಿಟ್ಟಿದ್ದಾರೆ ಇವಾಗ ಸೆವೆಂಟೀನ್ ನೈಂಟಿ ಒನ್ನಲ್ಲಿ ರಘುನಾಥ್ ರಾವ್ ಪಟ್ವರ್ಧನ್ ಎಂಬ ಒಬ್ಬ ಮರಾಠಿ ಅವನು ಬಂದ್ಬಿಟ್ಟು ಶಾರದಾ ಟೆಂಪಲನ್ನು ಧ್ವಂಸ ಮಾಡ್ತಾನೆ ಶೃಂಗೇರಿನಲ್ಲಿ ಇರತಕ್ಕಂತಹ ಟೆಂಪಲನ್ನು ಧ್ವಂಸ ಮಾಡ್ತಾನೆ ಅದರ ನಂತರ ಟಿಪ್ಪು ಅವರೇ ಖುದ್ದಾಗಿ ಸಂಸ್ಕೃತದಲ್ಲಿ ಬರೆದಿರ್ತಾರೆ ಸ್ವಾಮಿ ಅಂತ ಜಗದ್ಗುರು ಸ್ವಾಮಿ ಜಗದ್ಗುರು ಅಂತ ಅಲ್ಲಿರೋತಕ್ಕಂಥ ಸ್ವಾಮಿಗೆ ಅಡ್ರೆಸ್ ಮಾಡ್ತಾ ಇದನ್ನು ಪುನರ್ ನಿರ್ಮಾಣ ಮಾಡೋದು ನಮ್ಮ ಕರ್ತವ್ಯ ಅಂತ ಪುನರ್ ನಿರ್ಮಾಣ ಮಾಡಿ ಕೊಡ್ತಾನೆ ಟಿಪ್ಪು ಸುಲ್ತಾನು ಒಂದು ಮಂದಿರವನ್ನು ಯಾರೋ ಒಂದು ಹಿಂದೂ ಒಂದು ಧ್ವಂಸ ಮಾಡಿದರೋ ಅದನ್ನು ಪುನರ್ ನಿರ್ಮಾಣ ಮಾಡಿರೋದು ಒಬ್ಬ ಮುಸಲ್ಮಾನ ಅಂತ ಇದು ಇತಿಹಾಸದಲ್ಲಿ ಬರೆದಿಟ್ಟಿದೆ ಮತ್ತು ಇದೇ ರೀತಿ ನೀವು ನೋಡೋಕ್ಕೆ ಹೋದರೆ ಅನೇಕ ಇದೆ ರಂಗನಾಥ ಸ್ವಾಮಿ ಇದೆ ಅಲ್ಲೇ ಟಿಪ್ಪು ಸುಲ್ತಾನು ಮೇಂಟೈನ್ ಮಾಡಿ ಮಾಡಿರುವ ಒಂದು ಟೆಂಪಲು ಅದನ್ನು ನಿರ್ಮಾಣ ಮಾಡಿದ್ದು ಹೈದರಲಿ ಅದೇ ರೀತಿ ನೀವು ಹೈದರಲ್ಲಿ ಕಟ್ಟಿರುವ ಹನುಮಾನ್ ಟೆಂಪಲೇ ಇದೆ ಪಾಲಕಾಡ್ನಲ್ಲಿ ಇವತ್ತಿಗೂ ಇದೆ ಪಾಲಕ್ಕಾಡ್ನಲ್ಲಿ ಕೇರಳದಲ್ಲಿ ಇವತ್ತಿಗೂ ಹನುಮಾನ್ ಮಂದಿರವನ್ನು ಹೈದರಲ್ಲಿ ನಿರ್ಮಾಣ ಮಾಡಿರುವ ಆ ಮಂದಿರ ಇವತ್ತಿಗೂ ಇದೆ ಇವಾಗ ಇದೆಲ್ಲ ನೋಡುವಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ನಾವು ಕ್ಲಿಯರ್ ಆಗಿ ಡೀಟೇಲ್ ಕೊಡ್ತಾ ಇದ್ವಿ ರೆಫರೆನ್ಸ್ ಜೊತೆಗೆ ಇವರು ಇಲ್ಲಿ ಸ್ಥಾಪನೆ ಅಂತ ಒಂದು ವೇಳೆ ಎಲ್ಲಾದರೂ ಒಂದು ಏನು ಸ್ಥಳಾಂತರ ಮಾಡೋಕ್ಕೋಸ್ಕರ ಮಾಡಿದರೆ ಇವತ್ತಿಗೂ ನಡೆಯುತ್ತೆ ಒಂದು ಮಸೀದಿ ಮುಂದೆ ಹೈವೇನಲ್ಲಿ ಇದ್ರೆ ಅದನ್ನು ಸ್ಥಳಾಂತರ ಮಾಡ್ತಾರೆ ಒಂದು ಮಂದಿರ ಅಂದರೆ ಹೈವೇನಲ್ಲಿದ್ದರೆ ಅದನ್ನು ಕೂಡ ಸ್ಥಳಾಂತರ ಮಾಡ್ತಾರೆ ಹಾಗಾಗಿ ಒಂದು ಕಾಲದಲ್ಲಿ ಅಲ್ಲಿ ಮಸ್ಜಿದ್ ಅಂತ ನಾನು ಇವತ್ತಿಗೆ ಹೋಗ್ಬಿಟ್ಟು ನನಗೆ ಅಲ್ಲಿ ಮಸೀದಿ ಬೇಕಂತ ಕೇಳೋಕ್ಕಾಗೋದಿಲ್ಲ ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಮಸ್ ಮಂದಿರು ಕೂಡ ಹಾಗಾಗಿ ನೀವು ಬೇಕಂದ್ರೆ ಎಷ್ಟು ಬೇಕಾ ಮಂದಿರ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ಇದೆಲ್ಲ ಕಾನೂನುಬದ್ಧವಾಗಿ ನಾವು ಇರಬೇಕಂತ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಅವರೇ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಮಾಡಬೇಕಾದ ಯಾತ್ರೆ ಬೇಕಾದ್ರೆ ಬೇರೆ ಎಲ್ಲೋದನ್ನು ಕಡೆ ಮಾಡಿಕೊಳ್ಳಿ ಅಲ್ಲೇ ಹೋಗಿ ಮಸ್ಜಿದ್ ಪಕ್ಕನೆ ಮಾಡಬೇಕಂತ ರಿಪೀಟ್ ಮಾಡಬಾರ್ದು ಬಾಬ್ರಿ ಮಸ್ಜಿದನ್ನು ತಿರ್ಗಿ ರಿಪೀಟ್ ಮಾಡಬಾರ್ದು ಬಾಬ್ರಿ ಮಸೀದಿನಲ್ಲಿ ಇದೇ ರೀತಿಯಲ್ಲಿ ನಡೀತು ಎಲ್ಲರೂ ಬಂದು ಬರೀ ಯಾತ್ರೆ ಹೋಗ್ತಿದಾರೆ ಅಂತ ಆಮೇಲೆ ಒಂದಿನ ಏನಾಯಿತು ಅಲ್ಲಿ ಧ್ವಂಸ ಆಮೇಲೆ ಏನಾಯ್ತು ಎಲ್ಲ ನಿಮ್ಗೆ ಗೊತ್ತಿದೆ ಕೋರ್ಟ್ ತೀರ್ಪು ಎಲ್ಲ ಬಂದಾಗಿದೆ ಸೊ ಅದನ್ನ ರಿಪೀಟ್ ಮಾಡಬೇಡಿ ಅಂತ ನಮ್ಮ ಲೋಹಿತ ಲೋಹಿತ್ ಅವರೇ ಸಹಜವಾಗಿಯೇ ಒಂದು ಪ್ರಶ್ನೆ ಕಾಡುತ್ತೆ ಇದು ಕೇಸ್ ಏನಿದೆ ಜಾಮಿಯಾ ಮಸೀದಿ ವಿವಾದ ಏನಿದೆ ಕೋರ್ಟ್ ನ ತಲುಪಿದೆ ಈ ಸಂದರ್ಭದಲ್ಲಿ ನಿನ್ನೆ ಆ ರೀತಿಯ ವರ್ತನೆ ಸರಿ ಅನ್ಸುತ್ತಾ ಅನ್ನುವಂತಹ ಪ್ರಶ್ನೆ ನೋಡಿ ಈಗ ನಮ್ಮ ಕೋರಿಕೆ ಏನಿದೆ ಅದ್ರ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಹಿಂದೂ ಜಾಗರಣ ವೇದಿಕೆ ಏನು ಕೋರ್ಕೊಂಡಿದೆ ಈಗ ಮೊಟ್ಟ ಮೊದಲನೇದಾಗಿ ಇದು ಎಂಟು ವರ್ಷದಿಂದ ನಡೀತಾ ಇರುವಂಥ ಸಂಘರ್ಷ ಯಾವುದು ಆಂಜನೇಯನ ದೇವಸ್ಥಾನ ಈಗ ನಾವು ಎಂಟು ಸಾವಿರ ದೇವಸ್ಥಾನದ ತನಕ ಇನ್ನೂ ಬಂದಿಲ್ಲ ಈಗ ನಾವು ಬಂದಿರೋದು ಬರೀ ನಮ್ಮ ಮೂಡಲ ಬಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಸ್ಪಷ್ಟ ಇದೆ ಅದು ಆಂಜನೇಯ ದೇವಸ್ಥಾನವೇ ಆಗಿತ್ತು ನಾವು ಈಗ ಅದೇ ಹೇಳ್ತಿರೋದು ವಾಪಸ್ ಬಿಟ್ಟುಕೊಡಿ ಅವತ್ತು ಯಾವ ಯಾವ ಕಾರಣಕ್ಕೆ ಮಾಡಿದ್ರೋ ಅದು ಏನಾಗಿತ್ತೋ ಇರಲಿ ಅದು ಒಂದು ಕಡೆ ಇರಲಿ ಈಗ ಅದು ಎಲ್ಲರಿಗೆ ಗೊತ್ತಿದೆ ಅಲ್ಲಿ ಅವತ್ತೊಂದು ದಿವಸ ಆಂಜನೇಯನ ಮೂರ್ತಿನ ಕಿತ್ ಹಾಕಿ ಅಲ್ಲಿ ಮಸ್ಜಿದ್ ಮಾಡಿರೋದಂತೆ ಎಲ್ಲರಿಗೆ ಗೊತ್ತಿರುವಂಥದ್ದು ಮತ್ತು ಇವತ್ತೂ ದೇವಸ್ಥಾನದ ಗುರುಗಳು ಅಲ್ಲಿ ಇರುವಂಥದ್ದು ಮತ್ತು ಈಗ ಇವತ್ತಿನ ಪರಿಸ್ಥಿತಿಗೆ ಅಲ್ಲೇನು ಈಗ ನಾವು ಹಿಂದೂಗಳೇ ಕೇಳ್ತಿರೋದು ಮೊದಲು ಏನಿತ್ತು ಅದು ಆ ಆಂಜನೇಯನ ದೇವಸ್ಥಾನ ಸ್ವರೂಪ ವಾಪಸ್ ಬರಲಿ ಅಂತ ನಾವು ಕೇಳ್ತಿದ್ದೀವಿ ಒಂದು ಎರಡನೇದು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಕಿರೋದು ನಮ್ಮೆಲ್ಲರಿಗೆ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ತಂದಿರುವಂಥದ್ದು ಯಾವತ್ತೊಂದು ದಿವಸ ಸ್ವತಂತ್ರ ಬಂದಾಗ ಕಾಶ್ಮೀರಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದು ಅದೇ ರೀತಿ ಅಯೋಧ್ಯೆ ನಲ್ಲಿ ಆವತ್ತಿನ ಸರ್ಕಾರ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ತಂದಿರುವಂಥದ್ದು ಪಾರ್ಲಿಮೆಂಟಲ್ಲಿ ಇವತ್ತು ನಾವು ಅದಕ್ಕೆ ಕೇಳ್ತಿರೋದು ಪ್ಲೇಸಸ್ ಆಫ್ ವರ್ಷಿಪ್ ನ ತಗಿರಿ ಮತ್ತು ನಮ್ಮ ಹಿಂದೂ ದೇವಾಲಯಗಳು ಯಾವ್ಯಾವ ಇತ್ತೋ ಈ ಥರ ವಿಶೇಷವಾಗಿ ಜಿಹಾದ್ಗೆ ಬಲಿಯಾದಂಥ ಏನಿತ್ತೋ ಅದನ್ನು ಬಿಡುಗಡೆ ಮಾಡಿಕೊಡಿ ಹಿಂದೂ ಸಮಾಜ ಅದನ್ನು ಪುನರ್ ನಿರ್ಮಾಣ ಮಾಡ್ಕೊಳ್ಳುತ್ತೆ ಅಂತ ನಾವು ಕೋರ್ಕೊಂಡಿದ್ದೀವಿ ಸೊ ಈ ವಿಚಾರದಲ್ಲಿ ಸಂಘರ್ಷ ಅಂತೂ ಈಗ ಆಗ್ತಾ ಇದೆ ಜನರ ಸಂಘರ್ಷ ಅದು ಆಗ್ತಾ ಇದೆ ಈಗೇನು ಅದು ಸರಿಯೋ ತಪ್ಪೋ ಅಂತ ಹೇಳೋದು ಅದು ಜನರಿಗೆ ಬಿಟ್ಟಿದೆ ಅದನ್ನ ಈಗ ನಾವೇನು ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಲ್ಲಿ ಕೇಳಿದೀವಿ ಆ ಮಾತಾ ಮಾತುಕತೆಯಲ್ಲಿ ಒಂದಷ್ಟು ಮಾತುಕತೆ ಆಗಿರ್ಬೋದು ಅಷ್ಟೇ ಹೊರ್ತು ಏನು ನಾವು ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸ ಏನೂ ಆಗಿಲ್ಲ ಅಲ್ಲಿ ಬ್ಯಾರಿಕೇಡ್ ಹತ್ತಿರ ಬಂದಂಥ ಯುವಕರನ್ನ ತಡೆದಿದ್ದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರೇ ಅವ್ರನ್ನ ತಡೆದಿರುವಂಥದ್ದು ಕಾಲಂ ಕಾನೂನು ಉಲ್ಲಂಘ ಮಾಡುವಂಥ ಕೆಲಸ ನಮ್ಮಿಂದ ಏನೂ ಆಗಿಲ್ಲ ಉತ್ಸಾಹದಲ್ಲಿ ಕೆಲವರು ಯಾರು ಬ್ಯಾರಿಕೇಡ್ ಹತ್ತಿರ ಬರುವಂಥ ಪ್ರಯತ್ನ ಮಾಡಿದ್ದಿರ್ಬೋದೇನೋ ಸೊ ಅದಕ್ಕೆ ನಮ್ಮವ್ರು ತಡೆದಿದ್ದಾರೆ ಕಾನೂನು ವ್ಯವಸ್ಥೆಯಲ್ಲೇ ನಾವು ಕೆಲಸ ಮಾಡಿರುವಂಥದ್ದು ಮತ್ತು ಇವತ್ತು ನಾವು ಸರ್ಕಾರ ಕೇಳ್ತಿರೋದು ಇಷ್ಟೇ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈಂಟಿ ಒನ್ ಅದನ್ನು ತೆಗಿರಿ ಮತ್ತು ಕರ್ನಾಟಕ ಸರ್ಕಾರ ಟಿಪ್ಪುವಿಂದ ಟಿಪ್ಪುವಿನ ಕ್ರೌರ್ಯಕ್ಕೆ ಬಲಿಯಾದ ದೇವಸ್ಥಾನಗಳ ಸರ್ವೆ ಮಾಡಿಸಿ ಅದರ ಪುನರ್ ನಿರ್ಮಾಣಕ್ಕೆ ನೀವು ದಾರಿ ಮಾಡಿಕೊಡಿ ಅಂತ ನಾವು ಕರ್ನಾಟಕ ಸರ್ಕಾರಕ್ಕೆ ಕೇಳಿಕೊಂಡಿದ್ದೀವಿ ಓಕೆ ಓಕೆ ಈಗ ಕಾಡುವಂತಹ ಪ್ರಶ್ನೆ ಏನು ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಿದೆ ಜಾಮಿಯಾ ಮಸೀದಿಯಲ್ಲೂ ಇರುವಂತಹ ದೇವಸ್ಥಾನ ಆಗಲಿ ಅನ್ನೋದು ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿರುವಂತಹದ್ದು